ನಮಸ್ಕಾರ. ಇವತ್ತಿನ ಸುದ್ದಿ ಸಂಚಿಕೆಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ಡಿಕೆಶಿ ಬೆಂಬಲಕ್ಕೆ ನಿಂತ ಒಕ್ಕಲಿಗ ಸಮೂಹ, ಕೊಂಚ ದಿಗಿಲುಗೊಂಡ ಮುಖ್ಯಮಂತ್ರಿ BSY. ಕೆಂಪೇಗೌಡ ಪ್ರತಿಮೆ ಸ್ಥಾಪನೆ ಮೂಲಕ ಒಕ್ಕಲಿಗರ ಓಲೈಕೆ. ನೀರಿನ ಶಾಶ್ವತ ಸಮಸ್ಯೆ ಪರಿಹಾರಕ್ಕೆ ಪ್ರತಿಭಟನೆ, ಸಿಂಧನೂರಿನಲ್ಲಿ ಎತ್ತಿನ ಬಂಡಿ ಮೂಲಕ ಕಾಂಗ್ರೆಸ್ ಹೋರಾಟ. ಅಮಾಯಕರನ್ನ ಥಳಿಸಿದ ಐವರ ಬಂಧನ, ಚಿತ್ತಾಪುರದಲ್ಲಿ ಮಕ್ಕಳ ಕಳ್ಳರೆಂದು ಜ್ಯೋತಿಷಿಗೆ ಥಳಿತ, ವಿಡಿಯೋ ವೈರಲ್ ಮಾಡಿದವನೀಗ ಪೊಲೀಸರ ಅತಿಥಿ. ಇದೀಗ ವಾರ್ತೆಗಳ ವಿವರ. ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರ ಬಂಧನವನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯ ನಡೆಸಿದ ಪ್ರತಿಭಟನೆಯಿಂದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಕೊಂಚ ಆತಂಕಗೊಂಡಿದ್ದಾರೆ. ಸುಮಾರು 30 ಹೆಚ್ಚು ಒಕ್ಕಲಿಗರು ಕನಕಪುರ ಶಾಸಕ ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದು ಯಡಿಯೂರಪ್ಪನವರಿಗೆ ದಿಗಿಲನ್ನುಂಟು ಮಾಡಿದೆ. ಆದ್ದರಿಂದ ಒಕ್ಕಲಿಗರನ್ನು ಸೆಳೆಯಲು ಸರ್ಕಾರ ಏನೆಲ್ಲ ಪ್ರಯತ್ನ ಮಾಡಬಹುದೋ ಆ ಪ್ರಯತ್ನಕ್ಕೆ BS ಯಡಿಯೂರಪ್ಪ ಕೈ ಹಾಕಿದ್ದಾರೆ. ಡಿಕೆಶಿ ಅವರನ್ನು ಅಕ್ರಮ ಹಣ ಹೊಂದಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಲು ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು. ಡಿಕೆ ಶಿವಕುಮಾರ್ ಅವರ ಬಂಧನವನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯದ ಕೆಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಈ ಪ್ರತಿಭಟನೆಯಲ್ಲಿ ಸುಮಾರು 30 ಹೆಚ್ಚು ಜನರು ಸೇರಿರಬಹುದು ಎಂದು ಅಂದಾಜಿಸಲಾಗಿತ್ತು. ಡಿಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿ ಇಷ್ಟೊಂದು ಒಕ್ಕಲಿಗರು ಸೇರುತ್ತಾರೆ ಎಂದು ನಿರೀಕ್ಷಿಸದೇ ಇರದ ಯಡಿಯೂರಪ್ಪ ಈ ಪ್ರತಿಭಟನೆಯ ನಂತರ ಕೊಂಚ ಆತಂಕಗೊಂಡರು. ಕೂಡಲೇ ಒಕ್ಕಲಿಗರ ಓಲೈಕೆಯತ್ತ ಗಮನ ಹರಿಸಿದರು. ಅದೇ ಕಾರಣಕ್ಕೆ ಅವರು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಕೆಂಪೇಗೌಡ ಪ್ರತಿಮೆ ಅನಾವರಣದ ಮಾತನ್ನೆತ್ತಿದ್ದಾರೆ. ಜೊತೆಗೆ ಬೆಂಗಳೂರು ನಿರ್ಮಾವೃತಿ ಕೆಂಪೇಗೌಡ ಪ್ರಾಧಿಕಾರಕ್ಕೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ. ತುಂಗಭದ್ರಾ ಜಲಾಶಯ ಎಡದಂಡೆ ನಾಲೆಯ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಎತ್ತಿನ ಬಂಡಿಗಳ ಮೂಲಕ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ನಗರದ ಕನಕದಾಸ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಆದಿಶೇಷ ಗುಡಿಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನೂರಾರು ರೈತರು ಎತ್ತಿನ ಬಂಡೆಗಳ ಮೂಲಕ ನಗರದ ಪ್ರಮುಖ ವೃತ್ತಿಗಳಲ್ಲಿ ಮೆರವಣಿಗೆ ನಡೆಸಿದರು. ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸೇರಿದಂತೆ ಇತರರು ಎತ್ತಿನ ಬಂಡೆಗಳಲ್ಲಿ ನಿಂತು ಮೆರವಣಿಗೆ ನಡೆಸಿದ್ದು ಸಾರ್ವಜನಿಕರನ್ನು ಆಕರ್ಷಣೆ ಮಾಡಿತ್ತು. ಮೆರವಣಿಗೆ ನಂತರ ತಹಸೀಲ್ದಾರರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಆರಂಭಿಸಿ ಮಾತನಾಡಿದ ಹಂಪನಗೌಡ ಬಾದರ್ಲಿ, ತುಂಗಭದ್ರಾ ಜಲಾಶಯ ನೀರಿನ ಸಮಸ್ಯೆ ಹಾಗೂ ಸಿಬ್ಬಂದಿಗಳ ಕೊರತೆ, ಬೋರ್ಡ್ ಚೇರ್ಮನ್ ಬದಲಾವಣೆ ಸೇರಿದಂತೆ ಇನ್ನಿತರರ ಬೇಡಿಕೆಗಳು ಈಡೇರಿಕೆಗಾಗಿ ಆಗ್ರಹಿಸಿ ಮೊದಲ ಹಂತದ ಹೋರಾಟವಾಗಿದ್ದು, ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲಾಗುವುದೆಂದರು. ಮಾಜಿ ಮಂತ್ರಿ ವೆಂಕಟರಾವ್ ನಾಡ ಸಚಿವರಾಗಿದ್ದಾಗ ರೈತರ ಬೆಳೆಗಳಿಗೆ ನೀರು ಕೊಡದೆ ನಿರ್ಲಕ್ಷ್ಯ ಮಾಡಿದ್ದರಿಂದ ಇಂದು ರೈತರು ಕಷ್ಟ ಅನುಭವಿಸಿ ಈಗ ನೀರು ಇದ್ದರೂ ಸಹ ಸರಿಯಾಗಿ ಕೊಡದ ಕಾರಣ ರೈತರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದು, ರೈತರ ಹೆಸರಿನಿಂದ ಶಾಸಕರಾದ ನಾಡಗೌಡ ರೈತರ ಶಾಪದಿಂದ ಅಧಿಕಾರ ಕಳೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಮೊದಲನೇದ್ದು ತುಂಗಭದ್ರಾ ಜಲಾಶಯಕ್ಕೆ ಪರ್ಯಾಯ ವ್ಯವಸ್ಥೆ, ನೀರಿನ ಕೊರತೆ, 32 TMC ನೀರಿನ ಕೊರತೆ ಇದೆ. ಕಳೆದ 4-5 ವರ್ಷಗಳಿಂದ ರೈತರಿಗೆ ಎರಡನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ. ಅದನ್ನು ಮನಗೊಂಡು ನವಲಿ ಜಲಾಶಯ ಹತ್ತಿರ ಒಂದು ಸಮತೋಲನ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಒತ್ತಾಯ. ಎರಡನೇದು ಸಿಬ್ಬಂದಿ ವರ್ಗದವರು ಕೊರತೆ. ಸುಮಾರು 5 ವಿಭಾಗಗಳಿದ್ದಾವೆ, ಒಂದೊಂದು ತಾಲೂಕದಲ್ಲಿ 25 ಉಪವಿಭಾಗಗಳಿದ್ದಾವೆ. ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ನೇಮಕ ಮಾಡಬೇಕು. ಅದರ ಜೊತೆಗೆ ನಮ್ಮ ಬೋರ್ಡ್ ಚೇರ್ಮನ್ರು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು 3 ರಾಜ್ಯಗಳಿಗೆ ಸಂಬಂಧ ಇರಲಾರ್ದಂಥ ಅಧ್ಯಕ್ಷರು ಕಾರ್ಯದರ್ಶಿನ ನೇಮಕ ಮಾಡಬೇಕು ಎಂಬ ಕೇಂದ್ರ ಸರ್ಕಾರದ ಆದೇಶ ಇದೆ. ಆದರೆ ಕಳೆದ 6 ವರ್ಷಗಳಿಂದ ಆಂಧ್ರ ಪ್ರದೇಶದ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು ಇರೋದ್ರಿಂದ ನೀರಿನ ಲೆಕ್ಕಾಚಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಈ ವ್ಯತ್ಯಾಸವನ್ನು ಸರಿಪಡಿಸಬೇಕಂದ್ರೆ ಮೊದಲು ಆ ಅಧ್ಯಕ್ಷರು ಕಾರ್ಯದರ್ಶಿನ ಬದಲಾವಣೆ ಮಾಡಿ ಬೇರೆ 3 ರಾಜ್ಯಗಳಿಗೆ ಸಂಬಂಧ ಇರಲಾರದಂತ ಅಧ್ಯಕ್ಷರು ಸೆಕ್ರೆಟರಿ ಮಾಡಬೇಕಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಹೋಟೆಲ್ ಹಾಗೂ ಬೇಕರಿ ಅಂಗಡಿಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುತ್ತಿದ್ದ 19 ಸಿಲಿಂಡರ್ಗಳನ್ನು ತಹಸೀಲ್ದಾರ್ ಎಂ ಚಂದ್ರಶೇಖರ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಶುಕ್ರವಾರ ಮಧ್ಯಾಹ್ನ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಪಟ್ಟಣ ಕನ್ನಡಾಂಬೆ ವೃತ್ತ ಹಾಗೂ ನಾನಾ ಕಡೆ ದಾಳಿ ನಡೆಸಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ.
ವಾಣಿಜ್ಯ ಉದ್ದೇಶಕ್ಕಾಗಿ ಇಡಲಾದ ಅಂಗಡಿ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಎಂದು ತಹಸೀಲ್ದಾರ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಗ್ರಾಹಕರಿಗೆ ಸಿಲಿಂಡರ್ ಒಂದು ತಿಂಗಳಿನಿಂದ ಸರಿಯಾಗಿ ಸರಬರಾಜು ಆಗುತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ ಪಡೆಯಲಾಗುತ್ತಿದೆ. ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆದರೆ ಬೇಕರಿ ಹೋಟೆಲ್ ಮಾಲೀಕರು ಜನರ ಹೆಸರಿನ ಮೇಲೆ ಖರೀದಿ ಮಾಡುವ ಮೂಲಕ ಹೋಟೆಲ್ಗಳಲ್ಲಿ ಗೃಹ ಅನಿಲ ಬಳಸಲಾಗುತ್ತಿದೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ಗಮನಕ್ಕೆ ತಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ದಶಿದ್ರ ಸೌರ ಏನಿದ್ರ ತಗೊಳ್ಳು ದಶಿದ್ರ ಸೌರ ಚಿತ್ತಾಪುರ್ ಪಟ್ಟಣದಲ್ಲಿ ಹೊಟ್ಟೆ ಪಾಡಿಗಾಗಿ ಜ್ಯೋತಿಷ್ಯ ಹೇಳಿಕೊಂಡು ತಿರುಗಾಡುತ್ತಿದ್ದ ಇಬ್ಬರು ಅಮಾಯಕರನ್ನ ಥಳಿಸಿದ ಘಟನೆ ನಡೆದ ಹಿನ್ನೆಲೆಯಲ್ಲಿ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ತಾಪುರ್ ಸಿಪಿಐ ಪಂಚಾಕ್ಷರಿ ಸಾಲಿಮಠ್ ಮಾತನಾಡಿದರು. ಹೌದು, ಗುಲ್ಬರ್ಗಾ ಜಿಲ್ಲೆಯ ಶಂಕರ್ ಗಂಗಾರಾಮ್ ಜೋಶಿ ಮತ್ತು ಅವರ ಮಗ ಸಂತೋಷ್ ಶಂಕರ್ ಜೋಶಿ ಎಂಬುವರು ಚಿತ್ತಾಪುರ ಪಟ್ಟಣದ ಸ್ಟೇಷನ್ ತಾಂಡದಲ್ಲಿ ಭವಿಷ್ಯ ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ಸಂತೋಷ್ ಶಂಕರ್ ಎಂಬುವನು ಮಾನಸಿಕ ಅಸ್ತವ್ಯಸ್ತನಾಗಿದ್ದು ತನ್ನ ಬಳಿ ಇದ್ದ ಬಿಸ್ಕೆಟ್ ಒಂದನ್ನು ಚಿಕ್ಕ ಹುಡುಗನಿಗೆ ನೀಡಿದ್ದಾರೆಂಬ ಹಿನ್ನೆಲೆಯಲ್ಲಿ ಇವರು ಮಕ್ಕಳ ಕಳ್ಳರು ಆಗಿರಬಹುದು ಎಂದು ಸ್ಥಳೀಯರು ಅವರನ್ನು ಥಳಿಸಿದ್ದಾರೆ. ಇದು ಸುಳ್ಳು ವದಂತಿಯಾಗಿದ್ದು ಶಂಕರ್ ಗಂಗಾರಾಮ್ ಜೋಶಿ ಅವರು ನೀಡಿದ ಕಂಪ್ಲೇಂಟ್ ಆಧಾರದ ಮೇಲೆ ಅಮಾಯಕರನ್ನು ಥಳಿಸಿದ 5 ಜನರ ಮೇಲೆ ಪ್ರಕರಣವನ್ನು ದಾಖಲಿಸಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಸಿಪಿಐ ತಿಳಿಸಿದ್ದಾರೆ. ಹಾಗೆಯೇ ಅಮಾಯಕರನ್ನು ಥಳಿಸುತ್ತಿರುವಾಗ ಅದರ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಓರ್ವನನ್ನು ಪ್ರಕರಣ ದಾಖಲಿಸಿ ಅಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ತಾಪುರ್ ಪೊಲೀಸ್ ಠಾಣೆಯ ಪಿಎಸ್ಐ ನಟರಾಜ್ ಇದ್ದರು. ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡಿದೆ. ಆ ಉದ್ದೇಶಕ್ಕಾಗಿ ನಾವು ಈ ದಿನ ಶಂಕರ್ ಮತ್ತು ಸಂತೋಷ್ ಅವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ತಿಳಿದು ಬಂದ ಸಂಗತಿ ಏನಂದರೆ, ಅವರು ಭವಿಷ್ಯ ಹೇಳುವಂಥ ಒಂದು ವೃತ್ತಿಯನ್ನು ಮಾಡಿಕೊಂಡು ಗ್ರಾಮ ಗ್ರಾಮಗಳಿಗೆ ಸಂಚಾರ ಮಾಡುತ್ತಾ ಸಾರ್ವಜನಿಕರಿಗೆ ಭವಿಷ್ಯವನ್ನು ಹೇಳುವಂಥ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವರು ಯಾವುದೇ ರೀತಿ ಮಕ್ಕಳ ಕಳ್ಳತನ ಮಾಡುವಂಥದ್ದು ಮತ್ತು ಯಾವುದೇ ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವರಾಗಿಲ್ಲ. ಆದ್ದರಿಂದ ಅವರನ್ನು ಕೂಲಂಕುಷ ವಿಚಾರಣೆ ಮಾಡಲಾಗಿ ಈ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಅವರು ನೀಡಿದ ದೂರಿನನ್ವಯ ಚಿತ್ತಾಪುರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳನ್ನು ನಾವು ಈಗಾಗಲೇ ದಾಖಲಿಸಿಕೊಂಡಿದ್ದೇವೆ. ಅವರ ಮೇಲೆ ಹಲ್ಲೆ ಮಾಡಿದಂತಹ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರಿಗೆ ಸುಳ್ಳು ಸಂದೇಶವನ್ನು ರವಾನೆ ಮಾಡುವುದರ ಮುಖಾಂತರ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಒಂದು ಕೆಲಸ ಮಾಡಿದವರ ಮೇಲೆ ಒಂದು ಪ್ರಕರಣ, ಈ ರೀತಿ 2 ಪ್ರಕರಣವನ್ನು ದಾಖಲು ಮಾಡಿ ಇಲ್ಲಿವರೆಗೆ 6 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಅವರನ್ನು ಕೂಲಂಕುಷವಾಗಿ ವಿಚಾರಣೆಗಳಿಗೆ ಒಳಪಡಿಸಿಕೊಂಡಿದ್ದೇವೆ. ಮುಖ್ಯವಾಗಿ ತುತ್ತು ಅನ್ನಕ್ಕಾಗಿ ಕಿತ್ತೂರು ರಾಣಿ ವಸತಿ ಶಾಲೆ ಮಕ್ಕಳ ಕಣ್ಣೀರು, ಮಕ್ಕಳ ಅನ್ನಕಿತ್ರ ಪ್ರಾಂಶುಪಾಲೆ, ಡಿ ದರ್ಜೆ ನೌಕರರ ದರ್ಪ ಕಂಡು ರಸ್ತೆಗಿಳಿದ ವಿದ್ಯಾರ್ಥಿಗಳು, ರಾಜ್ಯ ಹೆದ್ದಾರಿ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ವಾಚ್ ಮಾಡಿ. ಕನಸಿನ ಮೂಟೆ ಹೊತ್ತು ಆ ಮಕ್ಕಳು ವಸತಿ ಶಾಲೆಗೆ ಸೇರಿದ್ದರು. ಸರ್ಕಾರ ಒದಗಿಸುವ ಅನುದಾನದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬ ಊಟ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಬೇಕಿದ್ದ ಪ್ರಾಂಶುಪಾಲೆಯೇ ಇಲ್ಲಿ ವಿಲನ್ ಆಗಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ರು. ವಸತಿ ನಿಲಯದಲ್ಲಿ ಡಿ ದರ್ಜೆ ನೌಕರರು ವಿದ್ಯಾರ್ಥಿಗಳ ಮೇಲೆ ಬೆದರಿಕೆ ಹಾಕಿ ವಸತಿ ನಿಲಯಗಳ ಕೋಣೆಯಲ್ಲಿ ಕಸ ಗುಡಿಸುವಂತೆ ಒತ್ತಾಯಿಸಿದ್ದಾರೆ. ಹಾಗೂ ವಸತಿ ನಿಲಯಗಳಲ್ಲಿ ಸರಿಯಾದ ಊಟ ಉಪಹಾರ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ಹೌದು, ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರಪಳ್ಳಿ ಗ್ರಾಮದ ಹತ್ತಿರ ಕಿತ್ತೂರಾಣಿ ಚೆನ್ನಮ್ಮ ಆಂಗ್ಲ ಮಾಧ್ಯಮ ವಸತಿ ಶಾಲೆಯ ಮಕ್ಕಳು ಪ್ರತಿಭಟನೆ ನಡೆಸಿದರು. ಎಬಿವಿಪಿ ಮುಖಂಡ ಹಾವಪ್ಪ ದ್ಯಾಡೆ ಮಾತನಾಡಿ, ವಸತಿ ನಿಲಯಗಳಲ್ಲಿ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತಿದೆ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಮೂಲ ಸೌಕರ್ಯ ವಂಚಿತರಾಗಿದ್ದು ಮೇಲಾಧಿಕಾರಿಗೂ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸ್ಥಳಕ್ಕೆ ತಹಸೀಲ್ದಾರ್ ಎಂ ಚಂದ್ರ
ಚಂದ್ರಶೇಖರ್, ಪಿಎಸ್ಐ ನಾನಾಗೌಡ ಭೇಟಿ ನೀಡಿ ಮಕ್ಕಳ ಸಮಸ್ಯೆ ಆಲಿಸಿದರು. ವಸತಿ ನಿಲಯದಲ್ಲಿ ನ್ಯೂನತೆ ಸರಿಪಡಿಸಿಕೊಳ್ಳಲು ತಹಸೀಲ್ದಾರ್ ತಿಳಿಸಿದರು. ಪ್ರಾಂಶುಪಾಲರಾದ ಶಕುಂತಲಾ ಬಿರಾದಾರ್ ಅವರು ನನಗೆ ಸಮಯ ನೀಡಿ ಯಾವುದೇ ರೀತಿಯ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರಾಂಶುಪಾಲರ ಭರವಸೆಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ವಾಪಸ್ ಪಡೆದರು. ಈ ಸಮಸ್ಯೆ ಸ್ವಚ್ಛತೆ ಕಾಪಾಡಕ್ಕೆ ಹೇಳ್ರಿ, ಮಕ್ಕಳೊಂದು ಉತ್ತಮವಾದ ಶಿಕ್ಷಣ ಕೊಡಲಕ್ಕೆ ಒಂದು ವ್ಯವಸ್ಥೆ ಮಾಡ್ರಿ, ಅವ್ರು ಯಾವುದೇ ಮೂಲಭೂತ ಸೌಕರ್ಯಗಳು ಕಡಿಮೆ ಆಗದಂತೆ ನೋಡ್ಕೊಂಡು ವ್ಯವಸ್ಥೆ ಮಾಡ್ರಿ. ಇದೇ ಯೋಜನೆ ಅವತ್ತೇ ಪೈಲನೆ ಮಾಡ್ರಿ, ಈ ಪರಿಸ್ಥಿತಿ ಬರ್ತಿದ್ದೀರಿ ನೀವು ರೀ. ಇದೆಲ್ಲ ಸ್ಟಾಪ್ ತೆಗೀರಿ, ಅವ್ರಿಗೆ ಬಾಗಲಕೋಟೆಯಲ್ಲಿ ಸುಶೀಲ್ ರತ್ನ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಾಲೂಕು ಮಟ್ಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲಾ ರಂಗದಲ್ಲಿ ಪ್ರಥಮ ಸ್ಥಾನ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ತಾಲೂಕು ಮಟ್ಟದ ಪ್ರಾಥಮಿಕ ಟಿಜಿಟಿ ವಿಭಾಗದಲ್ಲಿ ಹಾಗೂ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಸ್ಪರ್ಧೆ ನಿನ್ನೆ ನಡೆದಿದ್ದು ನಮ್ಮ ಶ್ರೀ ದುರ್ಗಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸುಶೀಲ ರತ್ನ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದುರ್ಗಾನಗರ ಗದ್ದನಕೇರಿ ತಾಂಡ ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲಾ ರಂಗದಲ್ಲಿ ಪ್ರಥಮ ಸ್ಥಾನ ಗೈದು ನಮ್ಮ ಶಾಲೆಯ ಕೀರ್ತಿ ಮಟ್ಟವನ್ನು ಹೆಚ್ಚಿಸಿದ್ದಾರೆ ಹಾಗೂ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬಾಲಕರ ಟಿಜಿಟಿ ವಿಭಾಗದಲ್ಲಿ ಎತ್ತರ ಜಿಗಿತದಲ್ಲಿ ಹಾಗೂ ಉದ್ದ ಜಿಗಿತದಲ್ಲಿ ಆಕಾಶ್ ಶಂಕರ್ ರಾಠೋಡ್ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಬಾಲಕಿಯರ ಟಿಜಿಟಿ ವಿಭಾಗದಲ್ಲಿ ಕಾವೇರಿ ರಮೇಶ್ ಚವ್ಹಾಣ್ ಉದ್ದ ಜಿಗಿತದಲ್ಲಿ ಮತ್ತು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಗುಂಡು ಎಸೆತ ಟಿಜಿಟಿ ವಿಭಾಗದಲ್ಲಿ ಪಲ್ಲವಿ ಗಣಪತಿ ಪೂಜಾರಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಇದನ್ನು ನೋಡಿದ ನಮ್ಮ ಶಾಲೆಯ ಅಧ್ಯಕ್ಷರು ಎಲ್ಲಾ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದರು. ಅಧ್ಯಕ್ಷರು ರತ್ನಪ್ಪ ರಾಠೋಡ್, ಪ್ರಾಂಶುಪಾಲರು ಅಶೋಕ್ ಚವ್ಹಾಣ್, ಸಹ ಶಿಕ್ಷಕರು ಖಂಡು ರಾಠೋಡ್, ದೈಹಿಕ ಶಿಕ್ಷಕರು ಶಿವಾಜಿ ರಾಠೋಡ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಆನೇಕಲ್ನ ಶಾರ್ಟ್ ಸರ್ಕ್ಯೂಟ್ನಿಂದ ಅಕ್ಕುಪ್ಯಾಕ್ ಕಾಟನ್ ಫ್ಯಾಕ್ಟರಿಗೆ ಬೆಂಕಿ ಅವಘಡ ಸಂಭವಿಸಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಕಾಟನ್ ಫ್ಯಾಕ್ಟರಿ ಹೊತ್ತಿ ಉರಿದಿದೆ. ಆನೇಕಲ್ನ ಬಿಟಿಎಲ್ ಕಾಲೇಜು ಬಳಿಯ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಅಕ್ಕುಪ್ಯಾಕ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಧ್ಯರಾತ್ರಿ 2:30ಕ್ಕೆ ಘಟನೆ ನಡೆದಿದ್ದು 8 ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿವೆ. ಹೆಬ್ಬಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೋಗಿಗಳಿಗೆ ಇಂಜೆಕ್ಷನ್ ನೀಡಲು ಹಣ ವಸೂಲಿ ಮಾಡುತ್ತಿದ್ದ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರು ತಿರುಗು ಬಿದ್ದಿರುವ ಘಟನೆ ರಾಯಚೂರಿನ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ನಡೆದಿದೆ. ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಂದು ಇಂಜೆಕ್ಷನ್ ಮಾಡಲು 50 ರಿಂದ 100 ರೂಪಾಯಿ ಹಾಗೂ ಉಚಿತ ಔಷಧಿ ನೀಡಲು ಸಹ ಜನರಿಂದ ಹಣ ಕಿತ್ತುಕೊಳ್ಳುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆಂದು ಬಂದಿದ್ದ ರೋಗಿಗಳ ಸಂಬಂಧಿಕರು, ವಿದ್ಯಾವಂತ ಯುವಕರು ಹಣ ವಸೂಲಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಬಹಿರಂಗವಾಗಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುತ್ತಿರುವ ನರ್ಸ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಸರ್
ನವ ದಗೇರದಲ್ಲಿ ಬರುವ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಶುಕ್ಲ ತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ನವ ದೇಗರಿಗ ಬಿದರ್ ವತಿಯಿಂದ ಶ್ರಾವಣ ಮಾಸದ ಭೋಜನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಎಸ್, ನಗರದ ನವದಾಗೇರದಲ್ಲಿ ಬರುವ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ನವದಗೇರಿ ಬಿದರ್ ವತಿಯಿಂದ ಶ್ರಾವಣ ಮಾಸದ ಭೋಜನ ಸಮಾರೋಪ ಸಮಾರಂಭವನ್ನು ಬಿದರ್ನ ಜಿಲ್ಲಾ ಸಲಹಾಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಉಮಾಕಾಂತ್ ನಾಗಮಾರಪಳ್ಳಿಯವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮಹಿಳೆಯರು ಕುಂಭಕಳಸ ಮೆರವಣಿಗೆ ನಡೆಸಲಾಯಿತು. ವೈರಾಗ್ಯ ಶಿಖಾಮಣಿ ಅವಧೂತಗಿರಿ, ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಹಾಗೂ ಅಪಾರ ಭಕ್ತ ಸಮುದಾಯವೇ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಐತಿಹಾಸಿಕ ಸ್ಥಳವಾಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ಕಲಾವಿದರುಗಳು ಹಾಗೆ ನಮ್ಮ ಎಲ್ಲ ನವಗಿರಿ ಗ್ರಾಮದ ಒಳ್ಳೆ ವಿಜಯಗಳೆಲ್ಲ ಆಚರಿಸ್ತಾ ಇದ್ದಾರೆ. ಹಾಗೂ ಇದರಲ್ಲಿ ಒಂದು ಸ್ವಲ್ಪ ಕುಂತು ಕೊರತೆಗಳಾಗಿದೆ. ಸ್ವಲ್ಪ ಒಂದು ನಮ್ಮ ಶುಕ್ಲ ತೀರ್ಥದೇನು ಬ್ಯಾಕ್ ಸೈಡ್ ಏನಿದೆಯಲ್ಲ ನಾಲಿ ನೀರುಗಳು ಬರ್ತಾ ಇದ್ದೇವೆ. ಅದಕ್ಕೆ ಸುದ್ದಿ ಸಮಯಕ್ಕೆ ನಾವು ತಿಳಿಸ್ತಾ ಇದ್ದೀವಿ ಹೇಳಿದ್ರೆ ಈ ಸಮಯದಿಂದ ನಾಗರಿಕ ರಾಷ್ಟ್ರೀಯ ನೋಂದಣಿ ಸಮಸ್ಯೆಯನ್ನು ಬಿಸಿ ಮಾಡಿ ಉತ್ತರ ಪ್ರದೇಶದ ಬಲಿಯಾದ ಭಾರತೀಯ ಜನತಾ ಪಕ್ಷದ ಶಾಸಕ ಸುರೇಂದ್ರ ಸಿಂಗ್ ಈ ವಿಷಯದ ಬಗ್ಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಟೀಕೆಗಳನ್ನು ಬಲವಾಗಿ ನಿರಾಕರಿಸಿದ್ದಾರೆ. ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಬಹುದು ಎಂದು ಹೇಳಿದರು. ಅವರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಮೆಸಿಹಾಲ್ ಆಗಲು ಬಯಸಿದರು. ಆದರೆ ಅವರು ತಮ್ಮ ರಾಷ್ಟ್ರ ವಿರೋಧಿ ಭಾವನೆಗಳನ್ನು ಮುಂದುವರಿಸಿದರೆ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಮತ್ತು ಇತರರಂತೆ ಅವರಿಗೆ ಪಾಠ ಕಲಿಸಬಹುದು ಎಂದು ಹೇಳಿದರು. ಜಬ್ ಬಾಂಗ್ಲಾದೇಶಿಯೋ ರೇ ರಾಜನೀತಿ ಕರ್ನಾ ತೋ ಅಚ್ಚಾ ಹೋಗ ನಿವೇದನ ಕರ್ತಾ ಹೂಕೋ ಜಾ ಬಾಂಗ್ಲಾದೇಶ ಪ್ರಧಾನಮಂತ್ರಿ ಬನ್ನ ಚೇ ರಾಜನೀತಿ ಕರ್ಕೆ ಯದಿ ಹಿಮ್ಮತ್ ಹೋ. ಲೇಕಿನ್ ಭಾರತ ಕಿ ಧರ್ತಿ ಪರ್ ವಿದೇಶಿ ಆಕರ್ ಕೆ ರಿಫ್ಯೂಜಿ ಬನ್ಕರ್ ಕೆ ರಹೆ ಔರ್ ಭಾರತೀಯ ರಾಜನೀತಿ ಕೋ ಪ್ರಭಾವಿತ ಕರೆ ಇಸ್ಕೋ ಹಮ್ ಲೋಗ್ ಕಭಿ ಭಿ ಬರ್ದಾಶ್ತ್ ನೀ ಕರೆಂಗೆ. ಔರ್ ಹಮಾರೆ ನೇತಾ ಕಾ ತೋ ಘೋಷಣಾ ಹೈ ಇತನಾ ತೋ ಸಾಹಸಪೂರ್ವಕ ಕೋಯಿ ಘೋಷಣಾ ಕರ್ತಾ ಹೀ ನಹೀಂ ಹೈ. ಧನ್ಯವಾದ ದೀಜಿಯೇ ಆಪ್ ಸಬ್ ಲೋಗ್ ಪತ್ರಕಾರ ಭಾಯಿ ಹೂಂ ಕಿ ಕಮ್ ಸೆ ಕಮ್ ಹಮಾರೆ ನೇತಾ ಮೋದಿ ಜಿ ಔರ್ ಆದರಣೀಯ ಅಮಿತ್ ಶಾಹ ಜಿ ಸ್ಪಷ್ಟ ರೂಪ ಸೆ ಡಂಕಾ ಕಿ ಚೋಟ್ ಪರ್ ಕಹ ರಹೆ ಹೈ ಕಿ ಅಬ್ ಭಾರತ ಕಿ ಸೀಮಾ ಮೇ ವಿದೇಶಿ ತಾಕತೋ ಕೋ ರಹನೆ ಕಿ ಇಜಾಜತ್ ನಹೀಂ ಮಿಲೇಗಿ. ನಹೀಂ ಮಿಲೇಗಿ. ಮಮತಾ ಬ್ಯಾನರ್ಜಿ ಕೋ ರಹನೆ ಕಿ ಇಜಾಜತ್ ಹೈ? ಮಮತಾ ಬ್ಯಾನರ್ಜಿ ಜಿ ಚುಕಿ ಯಹಾಂ ಕಿ ಹೈ ತೋ ಇಜಾಜತ್ ಹೈ. ಲೇಕಿನ್ ಅದಿ ಯದಿ ಯದಿ ರಾಷ್ಟ್ರದ್ರೋಹ ಕಿ ಭಾವನಾ ಸೆ ಅಭಿ ಪ್ರೇರಿತ ಹೋ ಜಾಯೆಂಗಿ ತೋ ಉನ್ಕೆ ಲಿಯೆ ಭಿ ಜೋ ಹೈ ಜೈಸೆ ಜೈಸೆ ಪಿ ಚಿದಂಬರಂ ಔರ್ ಕೌನ್ ಕೌನ್ ಲೋಗ್ ಜಾ ರಹೆ ನಾ ತೋ ರಾಷ್ಟ್ರದ್ರೋಹ ಕೆ ಪರಿಸ್ಥಿತಿ ಮೇ ಉನ್. ನಿರ್ದಿಷ್ಟ ವೆಬ್ಸೈಟಲ್ಲಿ ವಿವಾದಾತ್ಮಕ ವಿಷಯದ ಪಕ್ಕದಲ್ಲಿ ತಮ್ಮ ಜಾಹೀರಾತುಗಳು ಕಾಣಿಸಿಕೊಳ್ಳಲು ಬ್ರ್ಯಾಂಡ್ಗಳು ಬಯಸುವುದಿಲ್ಲ. ಆದಾಗ್ಯೂ ಹೊಸ ಸಮೀಕ್ಷೆಯ ಜಾಹೀರಾತು ನಿಯೋಜನೆಗಾಗಿ ಬ್ರ್ಯಾಂಡ್ಗಳು ಎಲ್ಜಿಬಿಟಿಕ್ ವೆಬ್ಸೈಟ್ನಲ್ಲಿ ಅಸುರಕ್ಷಿತ ಕಥೆಗಳನ್ನು ಹೇಗೆ ಲೇಬಲ್ ಮಾಡುತ್ತವೆ ಎಂಬುದನ್ನು ಬಹಿರಂಗಪಡಿಸಿವೆ. ಬ್ರ್ಯಾಂಡ್ ಸುರಕ್ಷತಾ ಕಂಪನಿ ಸಿಎಚ್ಇಕ್ಯೂ, ಸಿಎನ್ಎನ್, ನ್ಯೂಯಾರ್ಕ್ ಟೈಮ್ಸ್, ಗಾರ್ಡಿಯನ್ ಮತ್ತು ವಾಲ್ ಸ್ಟ್ರೀಟ್ ಜನರಲ್ ಸೇರಿದಂತೆ 15 ಪ್ರಮುಖ ಸ್ಟೈಗಳಲ್ಲಿ ಕೀವರ್ಡ್ ನಿರ್ಬಂಧಿಸುವ ಬಗ್ಗೆ ಸಂಶೋಧನೆ ನಡೆಸಿತು ಮತ್ತು ಶೇಕಡಾ 57% ತಟಸ್ಥ ಅಥವಾ ಸಕಾರಾತ್ಮಕ ಕಥೆಗಳನ್ನು ಬ್ರ್ಯಾಂಡ್ಗಳಿಗೆ ಅಸುರಕ್ಷಿತ ಎಂದು ಫ್ಲಾಗ್ ಮಾಡಲಾಗುತ್ತಿದೆ ಎಂದು ಕಂಡುಹಿಡಿದಿದೆ. ಫಾಸ್ಟ್ ಕಂಪನಿ ವರದಿಗಳು ಪಿಂಕ್ ನ್ಯೂಸ್ ಮತ್ತು ಅಡ್ವೊಕೇಟ್ಗಳಲ್ಲಿನ ಶೇಕಡಾ 73% ಸುರಕ್ಷಿತ ಕಥೆಗಳನ್ನು ಬ್ರ್ಯಾಂಡ್ ಅಸುರಕ್ಷಿತ ಎಂದು ಫ್ಲಾಗ್ ಮಾಡಲಾಗಿದ್ದು ಇದು ಹಣ ಗಳಿಸುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸಹ ಕಂಡುಹಿಡಿಯಲಾಗಿದೆ. ಸಕಾರಾತ್ಮಕ ಎಲ್ಜಿಬಿಟಿಕ್ಯೂ ವಿಷಯ ಮತ್ತು ಅಶ್ಲೀಲತೆ ಅಥವಾ ದ್ವೇಷದ ಮಾತಿನಂತಹ ನಕಾರಾತ್ಮಕ ವಿಷಯಗಳ ನಡುವೆ ವ್ಯತ್ಯಾಸಗಳನ್ನು ಗುರುತಿಸಲು ಜಾಹೀರಾತು ನೆಟ್ವರ್ಕ್ಗಳ ಅಸಮರ್ಥತೆಗೆ ಸಂಶೋಧಕರು ಕಾರಣವೆಂದು ಹೇಳುತ್ತಾರೆ. ಮಹಾರಾಷ್ಟ್ರದ ಲಾತೂರ್ ಪ್ರದೇಶದಲ್ಲಿ ಮಳೆಯ ಕೊರತೆಯಿಂದಾಗಿ ಅಲ್ಲಿನ ಸ್ಥಳೀಯರು ಗಣೇಶನ ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸುವ ಬದಲು ಜಿಲ್ಲಾಡಳಿತಕ್ಕೆ
ಹೌದು, ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ವಿಗ್ರಹಗಳನ್ನು ಮುಳುಗಿಸದಂತೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಸ್ಥಳೀಯರು ಆದೇಶಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಮತ್ತು ವಿಗ್ರಹಗಳನ್ನು ಆಡಳಿತಕ್ಕೆ ಹಸ್ತಾಂತರಿಸಿದರು. ಪ್ರದೇಶವು ಈ ವರ್ಷ ಮಳೆಯ ಕೊರತೆಯನ್ನು ಎದುರಿಸಿದೆ.